ಬಿಜೆಡಿ ಅಭ್ಯರ್ಥಿ ಯಾರು ಅನ್ನುವಂತಹ ಕುತೂಹಲ ಎಲ್ಲರನ್ನೂ ಕೂಡ ಕಾಡ್ತಾ ಇತ್ತು. ಇದೀಗ ಕಾಂಗ್ರೆಸ್ಗೆ ಬಹುಮತ ಬಂದ್ರೆ ಮತ್ತೆ ಸಿದ್ದರಾಮಯ್ಯನವರಿಗೆ ಪಟ್ಟವನ್ನ ಕೊಡ್ಲಾಗುತ್ತಾ, ಈ ರೀತಿಯಾದಂತಹ ಪ್ರಶ್ನೆ ಉದ್ಭವ ಆಗುತ್ತೆ. ಈ ಕುರಿತಾಗಿ ಸ್ಪಷ್ಟ ಸುಳಿವನ್ನ ರಾಹುಲ್ ಗಾಂಧಿ ಬಿಟ್ಕೊಟ್ಟಿದ್ದಾರೆ. ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ನಡೆಸಿದಂತಹ ಸಂವಾದದಲ್ಲಿ ಈ ಸುಳಿವನ್ನ ಎಐಸಿಸಿ ಅಧ್ಯಕ್ಷ ಬಿಟ್ಕೊಟ್ಟಿದ್ದಾರೆ. ಮುಂದಿನ ಮುಖ್ಯಮಂತ್ರಿ ಯಾರು ಅನ್ನುವ ಪ್ರಶ್ನೆಗೆ ಸಿಎಂ ಸಿದ್ದರಾಮಯ್ಯನವರ ಕಡೆಯನ್ನ ಕೈ ತೋರಿಸಿ ಸುಳಿವನ್ನ ರಾಹುಲ್ ಗಾಂಧಿ ಕೊಟ್ಟಿದ್ದಾರೆ. ಮುಂದೆ ಕಾಂಗ್ರೆಸ್ನಲ್ಲಿ ಬಹುಮತವನ್ನ ಪಡ್ಕೊಂಡ್ರೆ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಬಹುಮತವನ್ನ ಪಡ್ಕೊಂಡ್ರೆ ಸಿಎಂ ಸಿದ್ದರಾಮಯ್ಯನವರಿಗೆ ಮುಖ್ಯಮಂತ್ರಿಯ ಪಟ್ಟವನ್ನ ಕೊಡ್ಲಾಗುತ್ತೆ ಅನ್ನುವಂತಹ ಸ್ಪಷ್ಟ ಸುಳಿವನ್ನ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ನಡೆಸಿದ ಸಂವಾದದಲ್ಲಿ ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ ಬಿಟ್ಟುಕೊಟ್ಟಿದ್ದಾರೆ.